ಇದರಲ್ಲಿ ಒಂದೊಂದು ಏನಂದ್ರೆ ಈಗ ಚೆಕ್ ಪೋಸ್ಟ್ ಗಳು ನೋಡಿದ್ರೆ ಚೆಕ್ ಪೋಸ್ಟ್ ಗಳು ನಾವು ಆಲ್ರೆಡಿ ನಮ್ಮ ಸಿಟಿ ಬಾರ್ಡರ್ ನಲ್ಲಿ ಒಂದು 10 ಚೆಕ್ ಪೋಸ್ಟ್ ಗಳು ಆಲ್ರೆಡಿ ನಿರಂತರವಾಗಿ 24 ಅವರ್ಸ್ ಕೆಲಸ ಮಾಡ್ತಾ ಇದ್ದಾವೆ ಇನ್ನು ಕಂಟಿನ್ಯೂ ಹಂಗೆ ಆಗಿ ಈಗ ಏನಂದ್ರೆ ಈಗ ಚುನಾವಣೆ ಇದು ಅನೌನ್ಸ್ಮೆಂಟ್ ಆದ ನಂತರ ಏನಂದ್ರೆ ಅಲ್ಲಿ ಪಕ್ಕ ಈಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕಂಪ್ಲೀಟ್ ಟೀಮ್ ಇರುತ್ತದೆ ಈ ನಿನ್ನೆವರೆಗೆ ಇವತ್ತು ಬೆಳಿಗ್ಗೆವರೆಗೆ ಏನಂದ್ರೆ ಓನ್ಲಿ ನಮ್ಮ ಇವರು ಇದ್ರು ಓನ್ಲಿ ಪೊಲೀಸ್ ಮಾತ್ರ ಅದು ಕೈತದೆ ಪೊಲೀಸ್ ಮಾತ್ರ ಅಲ್ಲಿ ಕೆಲಸ ಮಾಡ್ತಾರೆ ಈಗ ಏನಂದ್ರೆ ಕಂಪ್ಲೀಟ್ ಟೀಮ್ ಇರುತ್ತದೆ ಒಂದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮತ್ತು ರೆವಿನ್ಯೂ ಸೈಡಿಂದ ಸ್ಟಾಫ್ ಇರ್ತಾರೆ ಮತ್ತು ಪೊಲೀಸರೆಲ್ಲ ಸೇರಿಕೊಂಡು ಅದು ಮಾಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಬಂದ ನಂತರ ಅವ್ರನ್ನೂ ನಾವು ಅಲ್ಲಿ ಡಿಪ್ಲೈ ಮಾಡ್ತೀವಿ ಸೊ ಟ್ರಾನ್ಸ್ಪರೆಂಟ್ ಆಗಿ ಸ್ಟ್ರಿಕ್ಟ್ ಆಗಿ ಪ್ರತಿ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಮಾಡೋಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ಚೆಕ್ ಪೋಸ್ಟ್ಗಳನ್ನು ಬೇಸಿಕ್ ಅಮ್ಯುನಿಟೀಸ್ ಎಲ್ಲ ಏನೇನು ಮಾಡಬೇಕು ಮತ್ತು ಸಿ ಸಿ ಟಿ ವಿ ವ್ಯವಸ್ಥೆ ಅದೆಲ್ಲ ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಆಗುತ್ತೆ ಸೊ ಅದು 24 ಅವರ್ಸ್ ಚೆಕ್ ಪೋಸ್ಟ್ ಆಗುತ್ತೆ ಅದು ಜೊತೆಯಲ್ಲಿ ಸಿಟಿ ಒಳಗಡೆನೂ ನಾವು ಏನಂದರೆ ಸಿಟಿ ಒಳಗಡೆ ಚೆಕ್ ಮಾಡೋಕ್ಕೆ ಒಂದು 8 ಪಾಯಿಂಟ್ಸ್ ಅದೇನಂದರೆ ದಿನ ಚೇಂಜ್ ಆಗ್ತಾ ಇರುತ್ತೆ ಒಂದು 8 ಪಾಯಿಂಟಲ್ಲಿ ಪೊಲೀಸ್ ಚೆಕ್ನು ಆಗ್ತಾ ಇರುತ್ತೆ ಅದಾದ ನಂತರ ರೌಡಿ ಆಕ್ಟಿವಿಟೀಸ್ ಏನಂದ್ರೆ ರೌಡಿ ಆಕ್ಟಿವಿಟೀಸ್ ಆಲ್ರೆಡಿ ಬಿಗಿನಿಂಗಿಂದ ರೌಡಿ ಆಕ್ಟಿವಿಟೀಸ್ ಅದ ಮೇಲೆ ನಾವು ನಿಗಾ ಇಟ್ಟು ಸುಮಾರು ಜನ ಮೇಲೆ ಆಕ್ಷನ್ ತಗೊಂಡಿದ್ದೀವಿ 12 ಜನಕ್ಕೆ ನಾವು ಗಡಿಪಾರ್ ಮಾಡಿ ಹೊರ ಜಿಲ್ಲೆಗೆ ಕಳಿಸಿದ್ದೀವಿ ಮತ್ತು ಇನ್ನೊಂದು ಗುಂಡಾ ಆ್ಯಕ್ಟ್ ಇದಾಗ್ತಾ ಇದೆ ಅದು ಇವತ್ತು ಗುಂಡಾ ಆ್ಯಕ್ಟ್ ಆಗುತ್ತೆ ತಮಗೆ ತಿಳಿಸಿಲ್ಲ ಅದಾದ ನಂತರ ರೌಡಿ ಶೀಟ್ ಸೆಷನ್ 855 ಜನ ರೌಡಿ ಶೀಟ್ ಇದ್ದಾರೆ ಮೈಸೂರು ನಗರದಲ್ಲಿ ಅದರ ಬಗ್ಗೆ 90% ವರೆಗೆ ಎಲ್ಲ ಬಯಲುವರಾಗಿದೆ ಒಂದು 59 ಜನ ಜೈಲಲ್ಲಿ ಇದ್ದವರು ಬಿಟ್ಟು ಉಳಿದ ಎಲ್ಲರನ್ನು ನಾವು ಈ ಸಿ ಆರ್ ಪಿ ಸಿ 110/107 ನಲ್ಲಿ ಬೈಂಡ್ ಓವರ್ ಮಾಡಿಸ್ತೇವೆ ಮತ್ತು ನಮ್ಮ ಸಿಟಿನಲ್ಲಿ 312 ಈ ಕ್ರಿಟಿಕಲ್ ಹೈಪರ್ ಸೆನ್ಸಿಟಿವ್ ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ ಅದರಲ್ಲಿ ಒಂದು 34 ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಪ್ಲೇಸಸ್ ಏನಿದ್ದಾರೆ ಅಂದರೆ ವಲ್ನರಬಲ್ ಅಲ್ಲಿ ಇನ್ಫ್ಲೂಯೆನ್ಸ್ಗೆ ಒಳಗಾಗುವ ಅಂಥ ಮತಗಟ್ಟೆಗಳನ್ನು ಆ ಏರಿಯಾಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ 30 ಜನಗಳು ಅದರಲ್ಲಿ 34 ಜನನೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಐಡೆಂಟಿಫೈ ಮಾಡಿ ಅವ್ರ ಮೇಲೇನೂ ಕ್ರಮ ತಗೊಂಡಿದ್ದೀವಿ ಇದು ಅದು ಇದರಲ್ಲಿ ಈಗ ಇದು ನಾವು ಆಲ್ರೆಡಿ ಈಗಾಗಲೇ ಅದು ಜನರಲ್ ಆಗಿ ಕಂಪ್ಲೀಟ್ ಸ್ಟೇಟ್ ಹೇಳಿದ್ದಾರೆ ಏನಂದರೆ ಲಾಸ್ಟ್ ಎಲೆಕ್ಷನ್ನಲ್ಲಿ ಎಷ್ಟು ಸೀಸ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಈಗಲೇ ಮಾಡಿಬಿಟ್ಟಂದ್ರೆ ಕಂಪ್ಲೀಟ್ ಸ್ಟೇಟ್ ಅದು ಫಿಗರ್ ನಮ್ಮ ಸಿಟಿನಲ್ಲಿನೂ ಒಂದು 26 ಲಕ್ಷ ನಾವು ಸೀಸ್ ಮಾಡಿದ್ದೀವಿ 26 ಲಕ್ಷ ಸಮ್ ಚೇಂಜ್ ಇದೆ ಆ್ಯಂಡ್ 25 kg ಗಾಂಜಾ ಲಾಸ್ಟ್ ಇದರಲ್ಲಿ ಎಲೆಕ್ಷನ್ ಚೆಕ್ ಪೋಸ್ಟ್ ಮಾಡಿದ ನಂತರ ಅದು ಮಾಡಿದ್ದೀವಿ ಮತ್ತು ಕುಕ್ಕರ್ಸ್ ಒಂದು ಸೀಸ್ ಮಾಡಿದ್ದೀವಿ ಸೊ ಇದೆಲ್ಲ ಸೀಸ್ ಮಾಡಿದ್ವಿ ಆ ಡೀಟೇಲ್ಸ್ ಮತ್ತೆ ಫರ್ದರ್ ನಾವು ಯಾರು ಪ್ರೆಸ್ ಮೀಟ್ ಮಾಡಿ ಅದು ಏನಂತ ಮಾಡಿದ್ವಿ ಫರ್ದರ್ ನಾನು ಡೀಟೇಲ್ ನಾನು ಕೊಡ್ತೇನೆ ಇದ್ರ ಜೊತೆಯಲ್ಲಿ ಈಗ ನಾವು ಪ್ರತಿ ಒಂದು ಇದನ್ನು ನಿಗಾ ಇಟ್ಕೊಂಡಿರ್ತೀವಿ ಮತ್ತು ಕ್ಲಿಯರೆನ್ಸ್ ಆಲ್ರೆಡಿ ಹೇಳಿದ್ದಾರೆ ಸುವಿಧಾನಲ್ಲಿ ಎಲ್ಲ ನಮ್ಮ ಇಲ್ಲಿ ಒಂದು ಸಿಂಗಲ್ ವಿಂಡೋ ಇರ್ತದೆ ನಮ್ಮ ಪೊಲೀಸ್ ಸ್ಟಾಫ್ ಇರ್ತದೆ ಇನ್ನೊಂದ್ರೆ ಈ ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ಅರುಣ ಕ್ಷೇತ್ರದಲ್ಲಿ ಡಿವೈಡ್ ಆಗಿರೋದ್ರಿಂದ ಕೆಲವು ಸಾರಿ ಆ ಗೊಂದಲ ಇರ್ತದೆ ಅದು ಯಾರಿಗೆ ಬರ್ತದೆ ಸಿಟಿಗೆ ಬರ್ತದೆ ಡಿಸ್ಟ್ರಿಕ್ಟ್ ಬರ್ತದೆ ಅದು ಕ್ಲಾರಿಫೈ ಮಾಡಿಕೊಂಡು ನೋಡಲ್ ಆಫೀಸರ್ ಮಾಡಿದ್ವಿ ಪ್ರತಿ ಒಂದು ಕ್ಷೇತ್ರಕ್ಕೆ ನೋಡಲ್ ಆಫೀಸರ್ ಅಂತ ಇದು ಮಾಡಿದ್ವಿ ಮತ್ತು ನಮಗೆ ಎಲೆಕ್ಷನ್ ಕಂಡಕ್ಟ್ ಮಾಡೋಕ್ಕೆ ಅದಕ್ಕಿಂತ ಮುಂಚೆ ಈಗ ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಜರ್ ಏನು ಮಾಡ್ತೀವೋ ರೂಟ್ ಮಾರ್ಚ್ ಮಾಡ್ತೀವಿ ಪ್ರತಿ ಏರಿಯಾದಲ್ಲಿ ಸೆನ್ಸಿಟಿವ್ ಏರಿಯಾದಲ್ಲಿ ನಂಬರ್ ಆಫ್ ರೂಟ್ಸ್ ಮಾಡಿ ಅದು ಜನರಿಗೆ ಒಂದು ಕಾನ್ಫಿಡೆನ್ಸ್ ತರಲಿಕ್ಕೆ ಅದು ಸ್ಟಾರ್ಟ್ ಮಾಡ್ತೇವೆ ಈಗ ನಮಗೆ ನಮ್ಮ ಪೊಲೀಸ್ ಸಿವಿಲ್ ಪೊಲೀಸ್ ಏನಿದೆ ನಮ್ಮವರು ಮತ್ತು ಸಿ ಆರ್ ನಮ್ಮ ಮೈಸೂರು ಸಿಟಿ ಪೊಲೀಸ್ ಜೊತೆಯಲ್ಲಿ ನಮಗೆ ಕೆ ಎಸ್ ಆರ್ ಪಿ ಬರುತ್ತದೆ ಸ್ಟೇಟ್ ಆರ್ಮ್ ರಿಸರ್ವ್ ಆ್ಯಂಡ್ ನಮಗೆ ಸಿಟಿಗೆ ಜಿಲ್ಲೆಗೆ ಮತ್ತು ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅವರು ಅದು ಬರುತ್ತೆ ನಮಗೆ ಈಗ ಸಿಟಿಗೆ ಒಂದು 15 ಬರಬಹುದು ಅವ್ರದ್ದು 15 ಕಂಪನೀಸ್ ಬಂದರೆ ನಾವು ಎಲೆಕ್ಷನ್ಗಿಂತ ಮುಂಚೆ ಈ ಕಾನ್ಫಿಡೆಂಟ್ ಬಿಲ್ಡಿಂಗ್ ಮೆಜರ್ಸು ಎಲ್ಲ ಚೆಕ್ ಪೋಸ್ಟ್ಗಳು ಎಸ್ ಎಸ್ ಟಿಸು ಆ್ಯಂಡ್ ಫ್ಲೈಯಿಂಗ್ ಸ್ಕ್ವಾಡ್ಸ್ನಲ್ಲಿಯೂ ಪ್ಯಾರಾಮಿಲಿಟರಿ ಅವ್ರನ್ನು ಹೋಗ್ತೀವಿ ಅದಾದ ನಂತರ ಎಲೆಕ್ಷನ್ ಟೈಮಲ್ಲಿ ಕ್ರಿಟಿಕಲು ಸೆನ್ಸಿಟಿವ್ ಪೋಲಿಂಗ್ ಸ್ಟೇಷನ್ಸ್ ಎಲ್ಲರೂ ನಾವು ರಿಪ್ಲೈ ಮಾಡಿಕೊಂಡು ಒಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡೋಕ್ಕೆ ನಾವೆಲ್ಲ ಕೆಲಸ